ಜ್ವರ ಈ ಜ್ವರ ಬಂದ್ವು ಅಂತಂದ್ರೆ ತುಂಬಾ ಭಯ ಆಗ್ತಾ ಇರುತ್ತೆ ಇದರಿಂದ ಏನಾದರೂ ಮತ್ತೆ ಎಕ್ಸ್ಟ್ರಾ ಆಗಿ ಯಾವುದಾದರೂ ಬೇರೆ ಬೇರೆ ಜ್ವರ ಅಟ್ಯಾಕ್ ಆಗಿಬಿಡುತ್ತೇನೋ ಅಂತ ತುಂಬಾ ಭಯ ಆಗ್ತಾ ಇರುತ್ತೆ ಈಗ ಹೇಳುವಂತ ಫ್ರೂಟ್ಸ್ ಅನ್ನ ತಿನ್ನೋಕೆ ಟ್ರೈ ಮಾಡಿ ತುಂಬಾ ಒಳ್ಳೆದು ನಂಬರ್ 1 ಕಿವಿ ಹಣ್ಣು ಈ ಕಿವಿ ಹಣ್ಣು ಅಂತಂದ್ರೆ ತುಂಬಾನೇ ಒಳ್ಳೆದು ಅಂತ ಹೇಳಬಹುದು ಈ ಕಿವಿ ಹಣ್ಣು ತಿನ್ನೋದ್ರಿಂದ ನಿಮಗೆ ಎಂತ ಜ್ವರ ಇದ್ರೂ ಕೂಡ ಆಲ್ಮೋಸ್ಟ್ ಆಲ್ ಕಡಿಮೆ ಆಗಿ ಆಗುತ್ತೆ ಎಂತ ಡೆಂಗ್ಯೂ ಜ್ವರ ಗೊತ್ತಲ್ವರಿ ಎಷ್ಟೊಂದು ಪ್ರಾಬ್ಲಮ್ ಇತ್ತು ಡೆಂಗ್ಯೂ ಜ್ವರ ಸೋ ಅಂತ ಜ್ವರಕ್ಕೆ ಕಡಿಮೆ ಆಗಿದೆ ಸೋ ಅದಕ್ಕೋಸ್ಕರ ಕಿವಿ ಹಣ್ಣು ತಿನ್ನೋದ್ರಿಂದ ತುಂಬಾ ಒಳ್ಳೆದು ತುಂಬಾ ನಿಮ್ಮ ಕಣ್ಣಿನ ದೃಷ್ಟಿ ಕೂಡ ಚೆನ್ನಾಗಾಗುವಂತ ಸಾಧ್ಯತೆ ಇದೆ ನಂಬರ್ 2 ಪಪ್ಪಾಯ ಹಣ್ಣಿನ ಎಲೆಗಳು ಈ ಎಲೆಗಳ ರಸವನ್ನ ಆಕ್ಚುಲಿ ಕುಡಿಯೋದ್ರಿಂದ ಈ ಎಲೆಗಳ ರಸವನ್ನ ಕುಡಿಯೋದ್ರಿಂದ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯ ಬೆನಿಫಿಟ್ ಇದೆ ಅತಿ ವೇಗವಾಗಿ ನಿಮ್ಮ ಜ್ವರವನ್ನ ಕಡಿಮೆ ಮಾಡುತ್ತೆ ಮತ್ತು ಪಪ್ಪಾಯ ಹಣ್ಣು ಕೂಡ ಪಪ್ಪಾಯ ಹಣ್ಣು ತಿನ್ನೋದ್ರಿಂದ ಕೂಡ ಜ್ವರ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಇನ್ನೊಂದು ತುಳಸಿ ಎಲೆ ತುಳಸಿ ಎಲೆ ಅಂತಂದ್ರೆ ನಿಮಗೆ ನಿಜವಾಗ್ಲೂ ಇದಕ್ಕೆ ತುಂಬಾ ರಾಮಬಾಣ ಅಂತಾನೆ ಹೇಳಬಹುದು ಇವೆರಡೂ ಕೂಡ ಬೇಗ ಸಿಗ್ತವೋ ಇಲ್ಲ ತುಳಸಿ ಎಲೆ ಅಂತೂ ಎಲ್ಲರ ಮನೆಯಲ್ಲಿ ಸಿಕ್ಕೇ ಸಿಗುತ್ತೆ ಸೋ ಅದಕ್ಕೋಸ್ಕರ ತುಳಸಿ ಎಲೆಗೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಬೆಳಗ್ಗೆ ಎದ್ದ ತಕ್ಷಣ ತಿನ್ನೋದ್ರಿಂದ ನಿಮಗೆ ಕೆಮ್ಮು ಕಫ ಎಂತ ಇದ್ರೂ ಕೂಡ ಎಲ್ಲವೂ ಕೂಡ ಕಡಿಮೆ ಆಗ್ತವೆ ಜ್ವರ ಫಸ್ಟ್ ಕಡಿಮೆ ಆಗುತ್ತೆ